ಸರ್, ನನ್ನ ಹೆಸರು ಮಹೇಂದ್ರ ಅಂತ, 24/7 ಕರ್ನಾಟಕ .com ಇಂದ ಮಾತಾಡ್ತಾ ಇರೋದು. ಬನ್ನಿ ಈಗ ನಮ್ಮ ಜೊತೆ ಗಣನಾಯಕನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ನಾಗರಾಜು ಅವರು ಇದ್ದಾರೆ. ಅವ್ರ ಕುರಿತು 2 ನಿಮಿಷ ಸಂದರ್ಶನ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ನಾಗರಾಜ. ನಾಗರಾಜ ಸರ್, ತಮ್ಮ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿ ಬಂದಿದ್ದೀರಿ ಸರ್? ತಮ್ಮ ಈ ಸಲ ಆಯ್ಕೆಯಾದ ಸಂದರ್ಭದಲ್ಲಿ ಒಟ್ಟು ಪಡೆದ ಮತಗಳೆಷ್ಟು ಸರ್? ನೀವು 580. ಸುಮಾರು ಎಷ್ಟು ಅಂತರದಿಂದ ಗೆದ್ಕೊಂಡು ಬಂದ್ರಿ ಸರ್? ಅದೇ ಉಳಿದಾಗ ಇನ್ನೆಷ್ಟಪ್ಪ, ಒಂದು 400 ಅಂತರ ಅಂದ್ರೆ ಬಹುಮತದಿಂದನೇ ಆಯ್ಕೆಯಾಗಿ ಬಂದಿದ್ದೀರಾ ಸರ್? ನಿಮಗೆ ಜನಗಳ ಆಶೀರ್ವಾದ ತುಂಬಾ ಚೆನ್ನಾಗಿದೆ ಸರ್. ಗೆದ್ದು 3 ವರ್ಷ ಆಗಿದೆ, ಏನೇನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಸ್ಕೊಟ್ಟಿದ್ರ ಸರ್ ನಿಮ್ಮ ವಾರ್ಡ್ಗೆ? ಎಲ್ಲ ಈ ಗುಡಿಸಲು ಪಟ್ಟಿ ಮನೆಗಳು, ಇಲ್ಲಿ ಮನೆಗಳು ಇರಲಿಲ್ಲ. ಒಂದೇ ಸಾರಿ ಹೊಸಹಿನಹಳ್ಳಿ ಬಂದ್ರಹಳ್ಳಿಯಿಂದ 19 ಮನೆ ತಗೊಂಡ್ಬಂದು ಅವ್ರಿಗೆಲ್ಲ ಕೊಟ್ಟು, ಆಮೇಲೆ ಇಂದಿರಾ ಏಜ್ ಮನೆ ಅವೊಂದು 7-8 ಹಾಕ್ಸಿ ಎಲ್ಲರೂ ಮಾಡಿಸಿ ಇದು ಮಾಡೋಕ್ಕೆ ಏರ್ಪಾಟ್ ಮಾಡಿದ್ವಿ. ಆಮೇಲಿಂದ ಹೊಸಹಿನಹಳ್ಳಿ ಒಳಗೆ ಕೊಚ್ಚೆ ಚರಂಡಿ, ಅಂಗನವಾಡಿ ಕಾಂಪೌಂಡು, ಇಲ್ಲಿ ಬಂದ್ರಹಳ್ಳಿಗೆ ದನಕರ ಕುಡಿಯೋದು ನೀರು, ಆಮೇಲೆ ಬಂದ್ರಹಳ್ಳಿಗೆ ಎಲ್ಲ ಈ ರೋಡು ಎಲ್ಲ ಮಾಡಿದ್ವಿ, ಎಲ್ಲ ಮಾಡಿದ್ರು. ಆಮೇಲೆ ಬಡವರು ಬಗ್ಗರಿಗೆ ಯಾರು ಬಂದು ಇಂಥದ್ದು ಬೇಕು ಅಂತಂದ್ರೆ ಅವ್ರಿಗೆಲ್ಲ ಚೆನ್ನಾಗೆ ಸಹಾಯ ಮಾಡ್ಕೊಂಡಿದ್ವಿ. ನಾವೇನು ಯಾರು ತಗೋನು ನಮಗೆ ಕೆಟ್ಟದ್ದಾಗಿರ್ಬೋದು ಪಂಚಾಯತಿಯಿಂದ, ಯಾರೋ ಬೇರೆ ಕಡೆಯಿಂದ ನಾನು ಅಧ್ಯಕ್ಷ ಆಗಬೇಕಾಯಿತು, ಅಲ್ಲಿಂದ ಅವರು ಬಿಟ್ಕೊಡ್ಲಿಲ್ಲ, ಏನೇನು ಆಗೋತ ಅವು ಯೂಸ್ ಅದು ದುಡ್ಡುಗಳು ಖರ್ಚು ಮಾಡಿದ್ವಿ 5-6 ಲಕ್ಷ ರೂಪಾಯಿ, ಅದೆಲ್ಲ ನಾವು ತಿಂದ್ವಿ, ಏನೋ ಮಾಡಿದ್ವಿ, ಉಳ್ಕೊಂಡಿದ್ವಿ, ಸತ್ತಿಲ್ಲ. ಅಂದ್ರೆ ಮೋಸ ಪರವಾಗಿಲ್ಲ, ನೀವು ಜನರಿಗೆ ಒಳ್ಳೇದು ಮಾಡ್ಬೇಕು ಅಂತ ಇನ್ನೂ ಉಳ್ಕೊಂಡಿದ್ರೆ ಒಳ್ಳೇದೇ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಜನನು ಅಷ್ಟೇ, ನಮಗೇನು ತೇರೇನು ಯಾರು ನಮ್ಮನ್ನೇ ಕೆಟ್ಟರು ಅಂತ ಎಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಸರ್. ಇನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಬೇಕು ಅಂತಂದ್ರೆ ಸರ್ ನಿಮ್ಮ ವಾರ್ಡ್? ನಮ್ದಿನ್ನೇನು ಸ್ವಲ್ಪ ದಿನ ಐತೆ, ನಮಗೂ ಎಷ್ಟು ಕೈಲಾಗುತ್ತೆ ಅಷ್ಟು ಮಾಡ್ಬೇಕು. ಜಾಳ ಹೇಳಿಕೆ ಮೊದಲಿಗೆ ನಿಮ್ಮ ಸದಸ್ಯರ ಬೆಂಬಲ ಹೆಂಗಿದೆ ಸರ್? ನಿಮಗೆ ಪರವಾಗಿಲ್ಲ, ಎಲ್ಲರೂ ನಮಗೆ ಒಂದೇ ಒಂದು ಸದಸ್ಯರು ಕೈ ಕೊಟ್ಟು ನಾನು ಅಧ್ಯಕ್ಷ ಆಗಲಿಲ್ಲ, ಒಬ್ಬರಿಂದ ಅಷ್ಟು ಬಿಟ್ರೆ ಇನ್ನು ಬಾಕಿ ಅದರಲ್ಲ ನಮಗೆ ಸದಸ್ಯರು ಬೆಂಬಲ ಕೊಟ್ಟಿದ್ದಾರೆ. ಇವತ್ತು ಕೊಡ್ತಾರೆ, ಇವತ್ತಿಗೂ ಬೆಂಬಲ ಕೊಡ್ತಾರೆ. ಚೆನ್ನಾಗಿದೆ, ಚೆನ್ನಾಗಿದೆ, ಬಹಳ ಜನ ಚೆನ್ನಾಗಿದ್ದಾರೆ. ಒಳ್ಳೇದು. ನಮ್ಮನ್ನೇನು ಯಾರು ಏನು ಏ ನೀನು ಮೋಸ ಮಾಡಿದೆ ಅಂತ ಮಾಡಿರೋ ನಂಬ್ತಾರೆ ಬಿಟ್ರೆ, ನಮ್ಮನ್ನೇನು ಯಾರು ಬೇರೆ ಏನು ಮೋಸ ಮಾಡಿ ಮೋಸ ಮಾಡಿದೆ ಅಂತ ಯಾರು ನಾವು ಯಾರು ತಗೋ ದುಡ್ಡು ಕಾಸ್ಕೊಂಡು ನಾವೇನು ಯಾರು ತಗೋ ನಿಮ್ಗೆ ಯಾವ ಕೆಲಸ ಮಾಡಿಸಿದ್ವಿ, ನನಗೆ ದುಡ್ಡು ಕೊಡು, ನಂದೇ ಇನ್ನೂ ಖರ್ಚು ಮಾಡ್ಕೊಂಡು ಹೋಗ್ತೀನಿ, ಅವ್ರ ತಗೋ ಯಾರು ತಗೋ ನಾನು ಖರ್ಚು ಮಾಡಲು ಇಷ್ಟಪಡಲ್ಲ. ತುಂಬ ಒಳ್ಳೆಯದು ಸರ್ ನಿಮ್ಮ ರಾಜ್ಯ. ಸರ್, ನಿಮಗೆ ರಾಜಕೀಯದಲ್ಲಿ ಇನ್ನೂ ಮುಂದುವರಿಬೇಕಂತ ಆಸೆ ಇದೆ? ಏನಿಲ್ಲ ಸರ್, ನನಗಿರೋನೇ ಒಬ್ಬ ಮಗ, ಅವನು ಬೆಂಗಳೂರಿಗೆ ಹೋಗಿ ನನಗೆ ಅವರು ಬೆಂಗಳೂರಲ್ಲಿದ್ದಾರೆ. ನನಗೆ ಯೋಗ ಬೇಕಾದಷ್ಟು ತೋಟ ಐತೆ, ಜಮೀನು ಐತೆ, ಇದನ್ನೇ ನನ್ನ ಕೈಲಿ ನಿವಾಸಿಗೆ ಮುಖ ಆಗ್ತಾ ಇದೆ. ಇನ್ನು ರಾಜಕೀಯನ ಸಾಕಂತ ಸಾಕು ಸಾಕು, ನಮಗೆ ಏನೋ ಒಂದು ಸರಿ ಇತ್ತು ಆಯಿತು, ಆದರೆ ಎದ್ದು ಆಯಿತು, ಎಲ್ಲ ಆಯಿತು. ನಮಗಿನ್ನೇನು ಬೇಕಾಗಿಲ್ಲ, ನಮಗಿರೋನೇ ಒಬ್ಬ ಮಗ, ಇನ್ನೇನು ಎಲ್ಲ ಅಲೆ ಎಲ್ಲ ಬೇಕಾದೆಲ್ಲ ಮಾಡ್ಕೊಂಬಿಟ್ಟಿದ್ವಿ, ಸಾಕು, ಅದ್ರಾಗೆ ನೆಮ್ಮದಿ ಪಟ್ಕೊಂಡು ಹೋಗಿ ಮೂಲ ವೃತ್ತಿ. ಆಮೇಲೆ ಇನ್ನು ಮುಂದೆ ಏನಾನ ಬರಂಗಿದ್ರು ಬರ್ಲಿ, ಅದೇ ಟೈಮಲ್ಲಿ ಬಂದ್ರೆ ಏನು ಬೇಡ, ಮುಂದೆ ಅಂದ್ರೆ ಅದಾಗಿದ್ದೇ ಬಂದ್ರೆ ಮುಂದುವರಿಯೋಣ, ಮುಂದುವರಿಯೋಣ. ನಾವೇ ಬಲವಂತವಾಗಿ ಏನಾದ್ರೆ ಏನು ಹೋಗ್ಬೇಕು ಅಂತ ಏನು ಆಸೆ ಏನಿಲ್ಲ ನಮಗೆ. ಆಲೆ ಒಂದು ವಯಸ್ಸು ಹೋದಂಗೆ ನಮ್ಗೆ ಆಲೆ ಸ್ವಲ್ಪ ಇಳು ಮಕಾನೆ, ಈಗ ಬಿಸಿ ರಕ್ತ ಇದ್ದಾರೆ ನುಗ್ಗುತ್ತಾರೆ, ನಮಗೆ ಇಳು ಮಕಾನೆ. ಇಲ್ಲ ಸರ್, ನಿಮ್ಗೆ ರಾಜಕೀಯ ಒಳ್ಳೇದಾಗುತ್ತೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ನಿಮಗೆ ಮೂಲವರಾಗಿ ಏನು ವೃತ್ತಿ ಮಾಡ್ಕೊಂಡಿದ್ದೀರಾ ಸರ್ ನೀವು? ಏನು ಅಂದರೆ ನಿಮ್ಮ ಹಾಗೆ ಇದೇನು ಸರ್ ಏನು ಮಾಡ್ಕೊಂಡಿದ್ದೀರಾ ಇಲ್ಲಿ ಊರಲ್ಲಿ? ಯಾವಾಗಲೂ ನಂದು ಬೇಸಾಯ, ಬೇಸಾಯ ಮಾಡ್ಕೊಂಡು ವಯಸ್ಸು ಸಣ್ಣದ್ರಂತ ಬೇಸಾಯ. ಬೇಸಾಯ ನೀವು ಬೇಸಾಯ ಮಾಡ್ಕೊಂಡು ರಾಜಕೀಯಕ್ಕೆ ಹೋಗ್ಬೇಕು ಅನ್ನೋ ಉದ್ದೇಶ ಏನಿತ್ತು ಸರ್ ನಿಮಗೆ? ಉದ್ದೇಶ ಏನಿತ್ತು ಅಂದರೆ ನಾವು ಒಳಗಿದ್ರೆ ಹಂಗೆ ಒಂದು ಸಾರಿ ಹೊರಗಡೆ ನೋಡೋಣ. ಅಲ್ಲ, ನಮ್ಗೆ ಇವಾಗ ಅದ್ರ ಹೆಂಗೆ ಹಿಂಗೆ ಹೋದ್ರೆ ತಾನೆ ನಮ್ಗೆ ಏನಾದರೂ ಒಂದು ಒಂದು ಸಪೋರ್ಟು. ಇವಾಗ ಈಗ ಒಂದು 5 ವರ್ಷ ರಾಜಕೀಯ ಮಾಡಿದ್ವಿ, ಇನ್ನು ಮುಂದೆ ಯಾವ್ದು ನಾನು ಬರ್ಬಾರ್ದೇ, ನಾವನ್ನ ಕಾಣ ನೀವು ಕಾಣ ಬೇಕಾದಂಗೆ ನೋವು ಬರ್ಬಾರ್ದು ಅದು ಹೇಳೋ ಒಂದು ನಮಗೂ ಧೈರ್ಯ ಬಂತು. ಹೇಗ್ದು ಅದೇ ಯಾರು ನಾನು ಇರೋಂಥ ನೋಯ್ಗೆ ಬಾರಪ್ಪ ನಿಮ್ಗೆ ಹೋಗ್ಬೇಕು ಕೆಲಸ ಇದೆ ಮಗ, ಅದ್ರ ಬಗ್ಗೆ ನಿಮಗೆ ತಿಳ್ಕೊಬೋದು. ಹಾಂ, ಒಬ್ಬ ಉದ್ದೇಶ ಬಿಟ್ಟು ಇನ್ನೇನು. ಸರ್, ನಿಮ್ಮ ಸದಸ್ಯರಿಗೆಲ್ಲ ಒಂದು ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಕಡೆಯಿಂದ? ಒಂದು ಮಾತು ಈ ರೀತಿ ಇರೋಣ ಅನ್ಕೊಂಡು ಪಂಚಾಯತಿ ಮಾಡೋಣ. ನಾನು ಸದಸ್ಯರಿಗೆ ಹೇಳೋದು ಇಷ್ಟೇ, ಮೋಸ ಮಾಡಬೇಡ್ರಿ, ಒಳ್ಳೆಯರಾಗಿ ಮಾಡ್ಕೊಂಡು ಇಷ್ಟು ಬಿಟ್ಟರೆ ಕಿತಾಪತಿ ಮಾಡಬೇಡ್ರಿ, ಅದ್ರಾಗೇನು ಹೊಟ್ಟೆ ತುಂಬಲ್ಲ, ದುಡ್ಕೊಳ್ರಿ, ಬೇಕಾದಂಗೆ ಇದು ಮಾಡ್ಕೊಂಡು ಹೋಗ್ರಿ ಬಂದ್ಬಿಟ್ರೆ ಇನ್ನೇನು ಬೇರೆದೇನು ಎಲ್ಲರಿಗೂ ಹೇಳೋದು ಅಷ್ಟೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನೀನು ಹೇಳೋದಿಲ್ಲ? ಇಲ್ಲ ಇಲ್ಲ ಇಲ್ಲ, ಯಾವ ಬೇರೆ ವಿಷಯ ನಾವು ಅದು ಕಲಿತೇ ಇಲ್ಲ. ಸರ್, ನಿಮಗೆ ಜನಗಳ ಬೆಂಬಲ ಹೇಗಿದೆ ಸರ್ ಇಲ್ಲಿ? ಚೆನ್ನಾಗೈತೆ ಜನಗಳ ಬೆಂಬಲ. ನಾವೇನು ಈ ಸುತ್ತು ಈ ನಮ್ಮ ಪಂಚಾಯತಿ ಎಷ್ಟು ದೂರ ಇದಾವೆ ನೀನು ಎಲ್ಲಿ ಕೇಳಿದ್ರೆ ಪರವಾಗಿಲ್ಲಪ್ಪ ನಾಗರಾಜಪ್ಪ ಅಂತಾರೆ ಸುಮಾರು.
ಎಲ್ಲ ಮಾಡ್ತಾರೆ. ಸರ್ ಏನಂತಂದರೆ ಜನತೆಯಿಂದ ಕಷ್ಟ ಅಂತ ಬಂದಾಗ ಅವ್ರು ಏನು ಸ್ಪಂದನೆ ಮಾಡ್ತೀರಾ ಸರ್ ನೀವು ಅವ್ರ ಕಷ್ಟಕ್ಕೆ? ಏನೋ ಅವ್ರಿಗೇನು ಕಷ್ಟ ಇರುತ್ತೋ ಅದನ್ನು ಮಾಡಲೇಬೇಕು ನಾವು, ಇದ್ರೆ ಮಾಡಿ ನಮ್ಮ ಕೈಲಾಗಲ್ಲ ನಾವು ಮಾಡಲೇಬೇಕು. ಅದಾಗುತ್ತೆ ಬಿಡೋದು, ನಾವು ಹೋಗಲೇಬೇಕು ಕಷ್ಟಪಟ್ಟ. ಏನೋ ಒಂದು ಕಷ್ಟ ಅಂತ ಬಂದಿರ್ತಾರೆ, ಈಗ ನಮ್ಮ ಕೈಲಾಗ ಅಂತದಾದ್ರೆ ನಾವು ಮಾಡಲೇಬೇಕು ಮಾಡಲೇಬೇಕು ಸರ್. ಯಾಕಂದ್ರೆ ಜನತೆ ಸರ್ ಈಗ ಏನಂದ್ರೆ ರಾಜಕೀಯವಾಗಿ ನೀವು ಮುಂದುವರಿತೀನಿ ಅಂದರೆ ಒಂದು ವೇಳೆ ನಿಮ್ಮ ಮನಸ್ಸು ಇಚ್ಛೆ ಇದ್ದು ಮುಂದುವರಿತೀನಿ ಅಂದರೆ ಅದಾಗಿದೆ ಬರೋದಾಗ್ತಾನೆ, ನಿಮಗೆ ಜನಗಳ ಸಪೋರ್ಟು ಚೆನ್ನಾಗಿದೆ ಅನ್ಸುತ್ತೆ ಸರ್ ನಿಮಗೆ? ಅದು ಈಗಿನ ರಾಜಕೀಯಕ್ಕೆ ಹೇಳಕ್ ಬರಲ್ಲ. ಇವತ್ತು ಎಲ್ಲ ದುಡ್ಡು ಹಣ ಬಲದ ಮೇಲೆ ಹೋಗ್ಬೇಕು. ಆ ರೀತಿ ಹಣ ಬಲದ ಮೇಲೆ ಎಲ್ಲ ಬಲದ ಮೇಲೆ ಇನ್ಯಾವುದೂ ನಡೆಯಲ್ಲ. ಅಷ್ಟು ಬಿಟ್ಟರೆ ನಮ್ಮವೆಲ್ಲ ಒಳ್ಳೆಯವು ಕೆಟ್ಟವು ಆ ರಾಜಕೀಯ ಮುಂದೆ ಏನು ನಡೆಯಲ್ಲ. ಆ ರೀತಿ ಏನು ನಡೆಯಲ್ಲ. ಇಲ್ಲ ಇಲ್ಲ ಇಲ್ಲ, ಅವನ್ನ ಬಚ್ಚಿಟ್ಕೊಂಡು ಹೋಗ್ಬೇಕು ಮನೆ ದುಡ್ಡು ಮುಂದಿರಬೇಕು, ಆಮೇಲೆ ನಾವು ಹಿಂದೆ ಹೋಗ್ಬೇಕು. ಸರಿ ಸರ್ ಏನಂತಂದ್ರೆ ನಿಮಗೆ ರಾಜಕೀಯಕ್ಕೆ ಮನೆಯವ್ರ ಸಪೋರ್ಟ್ ಎಲ್ಲ ಇದೆಯಾ? ಅವ್ರೇನು ಬೇಡ ಅಂತ ಆಗಲಿ ಅಥವಾ ನಮ್ಮ ಮನೆಗೆ ಯಾರಿಲ್ಲ? ಮನೇಲಿ ಯಾರಿಲ್ಲ? ಯಾರಿಲ್ಲ, ನಮ್ಮ ಮನೆಯವ್ರು ಬಿಟ್ಟರೆ ನಮ್ಮ ಮಗ ಒಬ್ಬಾಯ್ತು ಅಷ್ಟೇ, ಯಾರಿಲ್ಲ. ಎಲ್ಲ ನಮ್ಮಲ್ಲಿಗೆ ಒಂದು ಸಾರಿ ಇತ್ತು, ಎಲ್ಲರಿಗೂ ಇತ್ತು ಮಾತು, ನಮ್ಮ ಕೆಲಸ ಆತಲ್ಲ. ಓಕೆ, ಕೊನೆಯದಾಗಿ ಒಂದು ಪ್ರಶ್ನೆ ಏನಂದ್ರೆ ಸರ್, ನಿಮ್ಮನ್ನ ಜನತೆನೇ ಆಯ್ಕೆ ಮಾಡಿ ಕಳಿಸಿದ್ದು ಆಯ್ತಲ್ಲ ನಿಮಗೆ, ಅದು ಬಹುಮತದಿಂದ ಅವ್ರಿಗೊಂದು ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ 24x7 ಮೂಲಕ? ಏನು ಇಲ್ಲ, ಅದೇ ಹೇಳಿದ್ನಲ್ಲ, ಅವ್ರಿಗೆ ಏನನ್ನ ಕಷ್ಟ ಸುಖ ಬಂದರೆ ನಾವು ಬಾಯಿ ಆಗ್ತೀವಿ ತೀರಾ. ಹಂಗೆ ನಮ್ಗೇನು ನಡೆಯಲ್ಲ, ದುಡ್ಡು ಕಾಸು ಕೊಟ್ಟು ಕೈಬಿಟ್ಟಿದ್ದೀನಿ. ಆಮೇಲೆ ಇನ್ನೂ ಅವ್ರವೇನನ್ನ ಕೆಲಸ ಕಾರ್ಯ ಇದ್ದರೆ ಎಲ್ಲ ಮಾಡಿಸಿ ನಾವು ಇದು ಮಾಡಿದ್ವಿ, ನಮ್ಮ ಹತ್ರ ಬಂದ್ರಿ. ಕೆಲವ್ರು ಏ ಅವಂದೇನು ಮಾಡೋದು ಮುಟ್ಟೋದು ಅಂತ ಹೋದಾರ, ನಾವೇನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕ ಅದನ್ನೇನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕ ಮತ್ತೆ ಈ ನಮ್ಮ ಹೊಸಹನಹಳ್ಳಿ ಬಂದ್ರಿ ಹಳ್ಳಿ ಒಳಗೆ ಅಲ್ಲಿ ಇಬ್ಬರಳ ಇದ್ದಾರೆ ಜಡಗನಹಳ್ಳಿ, ನಾವು ಒಂದೇ ಟ್ರಿಪ್ಪು. ಆದರೆ ಅವ್ರು ಅಲ್ಲಿ ನೋಡ್ಕೊಂತಾರೆ, ನಾವು ಎರಡೂರು ನಾನು ಇಲ್ಲಿ ನೋಡ್ಕೊಂಬಿ. ನೀರಿಲ್ಲ ಅಂದರೆ ನಮ್ಮ ಕೈಯಿಂದಲೇ ದುಡ್ಡು ಹಾಕಿ ಒಂದು ಗಂಟೆ ಒಳಗೆ ನಾವು ಮಾಡ್ತೀವಿ. ಆಮೇಲೆ ಲೈಟ್ ಇಲ್ಲ ಅಂದರೆ ಅವ್ರು ಕೊಡೋದು ಲೇಟ್ ಆದರೆ ನಾವೇ ಸ್ವಂತ ದುಡ್ಡು ಹಾಕಿ ತಂದು ಹಾಕಿ ಆಮೇಲೆ ಇಸ್ಕೊಂಬಿಡ್ತೀವಿ. ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇನ್ನೇನು ಇನ್ನೊಂದು ಸ್ವಲ್ಪ ದಿನ ಇನ್ಯಾಕೆ ಇನ್ನೆಲ್ಲ ಮಾಡ್ಬಿಟ್ಟು ಅಷ್ಟೇ ನೋಡಿ. ನಿಮಗೆ ರಾಜಕೀಯ ಜೀವನ ಚೆನ್ನಾಗಿರಲಿ ಅಂತೇಳಿ ಸರ್ ಶುಭವಾಗಲಿ ಅಂತೇಳಿ ಆರೈಸ್ತಾ ಕೊನೆಯದಾಗ ನಿಮ್ಮ ಮಾತು ಮುಗಿಸ್ತಾ. ಆಯ್ತು.